ಹಲೋ ಫ್ರೆಂಡ್ಸ್, ನನ್ನ ಹೆಸರು ರಾಜ್ಕುಮಾರ್ ಅಂತ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ತಿಳ್ಕೊಳ್ಳೋಣ ನಮ್ಮದೇ ಆದಂತಹ ಜಿಮೇಲ್ ಐ ಡಿಯನ್ನು ಉಚಿತವಾಗಿ ಮೊಬೈಲ್ನ ಬಳಸಿಕೊಂಡು ಈಸಿ ಸ್ಟೆಪ್ಗಳಲ್ಲಿ ಹೇಗೆ ರಚನೆ ಮಾಡುವುದು ಅಂತ. ಫ್ರೆಂಡ್ಸ್, ಈ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಇರಿ, ಯಾಕಂತ ಹೇಳಿದ್ರೆ ಇದರಲ್ಲಿ ರಚನೆ ಮಾಡೋದು ಹೇಗೆ, ಜಿಮೇಲ್ ಐ ಡಿಯನ್ನು ಹಾಗೂ ಮೇಂಟೈನ್ ಮಾಡೋದು ಹೇಗೆ ಅಂತಕ್ಕಂಥ ಎಲ್ಲ ವಿಷಯವನ್ನು ಮಾತನಾಡಲಿಕ್ಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗಾದರೆ ಫ್ರೆಂಡ್ಸ್, ಬನ್ನಿ ತಿಳ್ಕೊಳ್ಳೋಣ ಜಿಮೇಲ್ ಐ ಡಿಯನ್ನು ರಚನೆ ಮಾಡುವುದು ಹೇಗೆ, ಈಸಿ ಸ್ಟೆಪ್ಗಳಲ್ಲಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಪ್ರಥಮವಾಗಿ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಅಂತಕ್ಕಂಥ ಬ್ರೌಸರ್ನ ಒಳಗಡೆ ಬ್ರೌಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಎಸ್ ಫ್ರೆಂಡ್ಸ್, ಈಗ ಅದರ ಸರ್ಚ್ ಬಾಕ್ಸ್ನಲ್ಲಿ ನಮಗೆ ಜಿಮೇಲ್ ಸೈನಪ್ ಅಂತ ಹೇಳಿ ನಾವು ಟೈಪ್ ಮಾಡಬೇಕಾಗುತ್ತೆ. ಜಿಮೇಲ್ ಸೈನಪ್ ಅಂತ ಟೈಪ್ ಮಾಡಿ, ಸರ್ಚ್ ಕೊಡಿ ಫ್ರೆಂಡ್ಸ್. ಅದನಂತರ ತಮಗೆ ಇಷ್ಟೆಲ್ಲ ರಿಸಲ್ಟ್ಗಳು ತಮ್ಮ ಮುಂದೆ ಕಾಣಲಿಕ್ಕೆ ಶುರುವಾಗುತ್ತೆ. ಎರಡನೇ ರಿಸಲ್ಟ್ ಏನು ಸಿಕ್ಕಿರುತ್ತೆ ನಿಮಗೆ, ಅಕೌಂಟ್ಸ್ ಗೂಗಲ್ .com ಅಂತ ಇದೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ತಮ್ಮ ಮುಂದೆ ಇಷ್ಟೊಂದೆಲ್ಲ ಟ್ಯಾಬ್ಸ್ ಓಪನ್ ಆಗುತ್ತೆ. ಇಷ್ಟೆಲ್ಲ ಮಾಹಿತಿಯನ್ನು ಕೇಳುತ್ತೇವೆ, ಯಾವ್ಯಾವ ಮಾಹಿತಿ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಫಸ್ಟ್ ನೇಮ್ ಅಂತ ಕೇಳ್ತಾ ಇದೆ. ಉದಾಹರಣೆಗೋಸ್ಕರ ಒಂದು ಫಸ್ಟ್ ನೇಮನ್ನು ನಾನು ಹಾಕಿದ್ದೀನಿ. ನೀವು ನಿಮ್ಮ ಫಸ್ಟ್ ನೇಮನ್ನು ಹಾಕ್ಕೊಳ್ಳಿ, ಇದ್ರೆ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಇನಿಷಿಯಲ್ ಇದ್ರೂ ಕೂಡ ಅದನ್ನು ಕೂಡ ಹಾಕಿ ನಾವು ಮುಂದುವರಿಸ್ಬೋದು. ಈಗ ಚೂಸ್ ಯುವರ್ ಯೂಸರ್ ನೇಮ್ ಅಂತ ಹೇಳುತ್ತೆ. ಯೂಸರ್ ನೇಮ್ ಅಂತ ಹೇಳಿದ್ರೆ ನೀವು ಒಂದು ಯೂಸರ್ ನೇಮನ್ನು ಕೊಡಬೇಕಾಗತ್ತೆ. ಆದರೆ ಆ ಯೂಸರ್ ನೇಮ್ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಆ ಯೂಸರ್ ನೇಮ್ ಯಾರಿಂದಲೂ ಬೇರೆಯವರಿಂದ ಬಳಕೆಯಾಗಿರಬಾರದು. ಅದು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಹೆಸರಿಗೆ ನಿಮಗೆ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತಕ್ಕಂಥ ಒಂದು ಯೂಸರ್ ನೇಮನ್ನು ಕೊಡಿ. @gmail.com ಆಲ್ರೆಡಿ ಪ್ರಿಂಟೆಡ್ ಇದೆ, ಅದನ್ನು ಅವಶ್ಯಕತೆ ಇಲ್ಲ. ಕೊಟ್ಟಮೇಲೆ ಫ್ರೆಂಡ್ಸ್ ನೋಡಿ, ದ್ಯಾಟ್ ಯೂಸರ್ ನೇಮ್ ಇಸ್ ಟೇಕನ್, ಟ್ರೈ ಅನದರ್. ಅಂದರೆ ನೀವು ಕೊಟ್ಟಂಥ ಯೂಸರ್ ನೇಮ್ ಏನಾದರೂ ಅವ್ರು ಬೇರೆಯವರು ತೊಗೊಂಡಿದ್ರೆ ಗೂಗಲ್ ನಿಮ್ಗೆ ಹೇಳುತ್ತೆ ಈ ಯೂಸರ್ ನೇಮ್ ಆಲ್ರೆಡಿ ಯೂಸ್ ಆಗಿದೆ ಅಂತೇಳಿ. ಹಾಗಾಗಿ ನೀವು ಅದನ್ನು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು ಸ್ವಲ್ಪ ಚೇಂಜ್ ಮಾಡಿಕೊಂಡು ಯೂಸರ್ ನೇಮ್ಗೆ ಸಿಗೋರು ಕೂಡ ನೀವು ಚೇಂಜ್ ಮಾಡಿಕೊಂಡು ಅದನ್ನು ಹಾಕ್ತಾ ಇರಬೇಕು. ನಿಮ್ಮ ಯೂಸರ್ ನೇಮ್ ಯಾರೂ ಬಳಸಿಲ್ಲ ಅಂತ ಗೂಗಲ್ಗೆ ಗೊತ್ತಾದರೆ ಅದನ್ನು ಓಕೆ ಕೊಡುತ್ತೆ ಫ್ರೆಂಡ್ಸ್. ನೋಡಿ, ನಾನು ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿ ಹಾಕ್ಕೊಂಡಿದ್ದೀನಿ. ರಾಜೀಗಾಯಿ ಅಂತ ಹಾಕ್ಕೊಂಡೆ, ಮೊದಲು ಬೇರೆ ಹಾಕ್ಕೊಂಡಿದ್ದೆ, ಈಗ ಬೀದಿನ ಹಾಕ್ಕೊಂಡೆ, ನೋಡಿ ಕೊಡುತ್ತೆ ಇಲ್ಲ ಅಂತ. ಎಸ್ ಫ್ರೆಂಡ್ಸ್, ಇದು ನನಗೆ ಈ ಯೂಸರ್ ನೇಮ್ ಯಾರು ಯೂಸ್ ಮಾಡದೇ ಇರೋದ್ರಿಂದ ನನಗೆ ಕೊಡ್ತಾ ಇದೆ. ಈ ಕ್ರಿಯೇಟ್ ಪಾಸ್ವರ್ಡ್ ಅಂತ ಹೇಳ್ತಾ ಇದೆ. ಯು ಕಾಂಟ್ ಲೀವ್ ದಿಸ್ ಪ್ಲೇಸ್. ಎಸ್, ಕ್ರಿಯೇಟ್ ಪಾಸ್ವರ್ಡ್. ನಾನೊಂದು ನನಗೆ ಅನುಕೂಲ ಆಗಿರ್ತಕ್ಕಂಥ ಒಂದು ಪಾಸ್ವರ್ಡನ್ನು, ಈಸಿ ಆಗಿರುವಂಥ ಒಂದು ಪಾಸ್ವರ್ಡನ್ನು ಕೊಟ್ಕೊಡ್ತೀನಿ. ಎಸ್, ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಅದೇ ಪಾಸ್ವರ್ಡನ್ನು ಇನ್ನೊಮ್ಮೆ ನೀವು ಟೈಪ್ ಮಾಡಬೇಕಾಗುತ್ತೆ. ತಪ್ಪಿದರೆ ನಡೆಯಲ್ಲ, ತಪ್ಪದೇ ಇರೋ ಥರ ಟೈಪ್ ಮಾಡಬೇಕು ಫ್ರೆಂಡ್ಸ್. ಅದನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ, ನಿಮ್ಮದೇನಿದೆ ಡೇಟ್ ಆಫ್ ಬರ್ತ್ ಅಂತ ಕೊಟ್ಕೊಳ್ಳಿ. ಡೇ ಕೊಟ್ಕೊಳ್ಳಿ, ದಿನ ಹುಟ್ಟಿದ ದಿನವನ್ನು. ಮಂತಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಇದೆ, ಆ ಬಾಕ್ಸನ್ನು ಕ್ಲಿಕ್ ಮಾಡಿಬಿಟ್ಟು ಡ್ರಾಪ್ ಡೌನಲ್ಲಿ ಆ ಮಂತ್ ಹೇಳಿದ ಮಂತ್ ಕೊಟ್ಕೊಂಡ್ಬಿಟ್ಟು ಮುಂದುವರಿ. ಅದನಂತರ ಇಯರ್ ನಮಗೆ ಟೈಪ್ ಮಾಡಬೇಕಾಗುತ್ತೆ, ಅದು ಟೈಪ್ ಮಾಡ್ಕೊಳ್ಳಿ. ಎಸ್, ಅದಾದ ನಂತರ ಜೆಂಡರ್ ಅಂತ ಕೇಳುತ್ತೆ. ಐ ಎಮ್ ಅಂತ ಡ್ರಾಪ್ ಡೌನ್ ಬಾಕ್ಸ್ ಇರುತ್ತೆ, ಐ ಎಮ್ ಅಂತ ಕ್ಲಿಕ್ ಮಾಡಿದಂದರೆ ನೀವು ಮೇಲ್ ಫೀಮೇಲ್ ಅಥವಾ ಈ ನಿಮ್ಮ ಜನರು ಇದನ್ನು ಕೊಟ್ಕೋಬಹುದು. ತದನಂತರ ಫ್ರೆಂಡ್ಸ್, ಇಲ್ಲಿ ಮೊಬೈಲ್ ನಂಬರ್ ಬಹಳ ನೀವು ಕೇರ್ಫುಲ್ ಆಗಿ ನೀವು ಯೂಸ್ ಮಾಡ್ತಾ ಇರತಕ್ಕಂಥ ಒಂದು ಮೊಬೈಲ್ ನಂಬರ್ನ ಕೊಡಬೇಕು. ಆ ಮೊಬೈಲ್ ತಮ್ಮ ಬಳಿಯಲ್ಲಿ ಈ ಕ್ಷಣದಲ್ಲಿ ಇರಬೇಕು. ಯಾವುದೋ ಒಂದು ನಂಬರ್ ಕೊಟ್ಟರೆ ಅದಕ್ಕೆ ಓಡಿ ಹೋಗುತ್ತೆ, ಹಂಗೆ ನಡೆಯಲ್ಲ. ನಿಮ್ಮ ಹತ್ರ ಇರುವಂಥ ಒಂದು ಮೊಬೈಲ್ ನಂಬರ್ನ ಕೊಟ್ಟು ಇವರ ಕರೆಂಟ್ ಇಮೇಲ್ ಅಡ್ರೆಸ್ ಅಂತ ಕೇಳ್ತಾ ಇದೆ ನೋಡಿ. ಇವರ್ ಅದೊಂದು ಆ್ಯಡ್ ಬಿಡಿ, ಬಂದು ಕ್ಯಾನ್ಸಲ್ ಮಾಡ್ಕೊಂಡು. ಇವರ್ ಕರೆಂಟ್ ಇಮೇಲ್ ಅಡ್ರೆಸ್ ಅಂತ ಕೇಳುತ್ತೆ. ಇಮೇಲ್ ಅಡ್ರೆಸ್ ಇಲ್ಲ ನಿಮ್ಮದು, ಇದಕ್ಕಿಂತ ಮುಂಚೆ ಇದ್ದರೆ ಯಾವುದಾದ್ರೂ ಇದ್ದರೆ ಅದನ್ನು ಕೊಡ್ಬೋದು, ಇಲ್ಲ ಅಂದರೆ ಅದನ್ನು ಬ್ಲ್ಯಾಂಕ್ ಬಿಡ್ಬೋದು. ಯಾಕಂದರೆ ನಮ್ಮಲ್ಲಿ ಇಮೇಲ್ ಅಕೌಂಟ್ ಇಲ್ಲ ಅಂತ ಹೇಳಿನೇ ನಾವು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಬ್ಲ್ಯಾಂಕ್ ಬಿಟ್ಟರೂ ಕೂಡ ನಡೆಯುತ್ತೆ, ಏನೂ ಸಮಸ್ಯೆ ಇಲ್ಲ. ಅಥವಾ ನಿಮ್ದು ಯಾವುದಾದ್ರು ರೆಡಿಫ್ ಮೇಲ್ ಅಥವಾ ಇನ್ನೊಂದು ಯಾವುದೇ ಮೇಲ್ ಇದ್ದರೆ ಕೊಡ್ಬೋದು ಅಷ್ಟೇ. ಎಸ್ ಫ್ರೆಂಡ್ಸ್, ಅದಾದ ನಂತರ ಲೊಕೇಶನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಭಾರತ್ ಇಂಡಿಯಾ ಆಲ್ರೆಡಿ ಇದೆ ಅಲ್ಲಿ, ಅದನ್ನು ಚೇಂಜ್ ಮಾಡಿದ್ರೆ ಚೇಂಜ್ ಮಾಡ್ಕೊಳ್ಳಿ. ಇಷ್ಟಾದ ಮೇಲೆ ನೋಡಿ, ನೇಮ್ ಆಯಿತು, ಎಲ್ಲ ಬರ್ತ್ಡೇ ಆಯಿತು, ಜನರು ಆಯಿತು, ಪ್ರತಿಯೊಂದು ಅಂಶಗಳನ್ನ ನಾವು ತುಂಬಿಕೊಂಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಅಂತ ಏನು ಕೆಳಗಡೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಫ್ರೆಂಡ್ಸ್, ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಗೂಗಲ್ ತನ್ನದೇ ಆದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇವೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಪೂರ್ತಿ ಓದ್ಕೊಂಡ್ಬಿಟ್ಟು ಅದನ್ನು ಕೆಳಗಡೆ ನೀವು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ, ಅಗ್ರಿ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂತಂದರೆ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೀವು ಅಗ್ರಿ ಮಾಡಿದಾಗುತ್ತೆ ಅಂದರೆ ಒಪ್ಕೊಂಡಿದ್ದೀರಾ ಅಂತ ಗೂಗಲ್ಗೆ ಗೊತ್ತಾಗುತ್ತಲ್ಲ, ಹಂಗೆ ಕೊಡಬೇಕು. ಇದಾದ ನಂತರ ನೋಡಿ, ವೆರಿಫೈ ಯುವರ್ ಅಕೌಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಫ್ರೆಂಡ್ಸ್. ಇದು ಈಗೇನು ನೀವು ಒಂದು ನಂಬರ್ ಕೊಟ್ಟಿದ್ದೀರಲ್ಲ, ನಿಮ್ಮ ಮೊಬೈಲ್ ನಂಬರ್, ನೀವು ಹತ್ರ ಇರಬೇಕಾ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ, ಆ ಮೊಬೈಲ್ ನಂಬರ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಹೋಗುತ್ತೆ ಕಂಟಿನ್ಯೂ ಅಂತ ಕೊಟ್ಟರೆ ಕೆಳಗಡೆ.
ಟೆಕ್ಸ್ಟ್ ಮೆಸೇಜ್ ನನಗೆ ಬೇಡ, ವಾಯ್ಸ್ ಕಾಲ್ ಬರಬೇಕು ಅಂತ ಹೇಳಿದ್ರೆ ನೀವು ವಾಯ್ಸ್ ಕಾಲ್ ಮೇಲೆ ಟಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕಾಗುತ್ತೆ. ಅಂದರೆ ಬೆಟರ್ ಟೆಕ್ಸ್ಟ್ ಮೆಸೇಜ್ ಅಂತ ಕೊಟ್ಟರೆ ಒಂದು ಮೆಸೇಜ್ ಬಂದುಬಿಡುತ್ತೆ, ಕಂಟಿನ್ಯೂ ಅಂತ ಕೊಟ್ಬಿಡುತ್ತೆ. ಟೆಕ್ಸ್ಟ್ ಮೆಸೇಜ್ ಅಂತ ಕ್ಲಿಕ್ ಮಾಡಿಕೊಂಡು ಎಸ್ ಇಷ್ಟಾದ ತಕ್ಷಣವೇ ನಿಮ್ಮ ಮೊಬೈಲಿಗೆ ಒಂದು ನಂಬರ್ ಬಂದಿರುತ್ತೆ ಎಸ್ ಎಮ್ ಎಸ್ನಲ್ಲಿ. ಆ ಎಸ್ ಎಮ್ ಎಸ್ನಲ್ಲಿ ಬಂದಂಥ ನಂಬರನ್ನು ಓಪನ್ ಮಾಡಿಕೊಂಡು ನೋಡಿ ಅದು ಯಾವ ನಂಬರ್ ಅಂತ ನೋಡಿಕೊಂಡು ಆ ನಂಬರನ್ನು ಓ ಟಿ ಪಿ ನಂಬರನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಎಸ್ ನೋಡಿ, ಆ ನಂಬರನ್ನು ಇಲ್ಲಿ ಹಾಕಿ ನಾವು ಕಂಟಿನ್ಯೂ ಕೊಡಬೇಕಾಗುತ್ತೆ. ಆವಾಗ ಗೂಗಲ್ ವೆರಿಫೈ ಮಾಡುತ್ತೆ ನೀವು ಕೊಟ್ಟಂಥ ಮೊಬೈಲ್ ನಂಬರ್ ನಿಮ್ಮದೇನಾ ಅಥವಾ ಬೇರೆ ಯಾರದೇನಾ ಅಂತ. ನಿಮ್ಮದೇ ಅಂತ ಕನ್ಫರ್ಮೇಷನ್ಗೋಸ್ಕರ ಈ ಪ್ರೊಸೀಜರ್ ಇರುವಂಥದ್ದು. ನನಗೆ ಬಂದಂಥ ಕೋಡನ್ನು ನಾನು ಹಾಕಿಬಿಟ್ಟಿದ್ದೇನೆ ಅಲ್ಲಿ, ಹಾಕಿಬಿಟ್ಟು ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ. ಬಹುಶಃ ಇಷ್ಟು ಮಾಡಿದ ತಕ್ಷಣ ತಮ್ಮ ಜಿಮೇಲ್ ಐ ಡಿ ಅಂತಲೇ ಹೇಳ್ತೇವೆ, ಮೇಲ್ ಐ ಡಿ ಅಂತಲೇ ಹೇಳ್ತೀವಿ, ಎಲ್ಲಿ ಹೋದರೂ ಕೂಡ ಕೇಳ್ತಕ್ಕಂಥ ಒಂದು ಜಿಮೇಲ್ ಐ ಡಿ ಈಗ ಕ್ರಿಯೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನೋಡಿ, ಯುವರ್ ನ್ಯೂ ಇಮೇಲ್ ಅಡ್ರೆಸ್ ಈಸ್ rajagai2@gmail.com. ನಾನು ಕೊಟ್ಟಂತ ಹೆಸರು ಇದಿಷ್ಟೆ. ಇದಾದ ನಂತರ ನಿಮ್ಮ ಜಿಮೇಲ್ ಐ ಡಿ ಈಗ ಕ್ರಿಯೇಟ್ ಆಗಿ ಬಿಟ್ಟಿದೆ ಫ್ರೆಂಡ್ಸ್. ಇನ್ನೂ ಕೆಲವು ಸ್ಟೆಪ್ಸ್ ಹೇಳಿದ್ರೆ ಜಿಮೇಲ್ ಐ ಡಿಯಲ್ಲಿ ಹೋಗಿ ಸೆಕ್ಯೂರಿಟಿ ಸೆಟ್ ಮಾಡ್ತಕ್ಕಂಥದ್ದು ಅದೊಂದು ದೊಡ್ಡ ವಿಷಯ ಅಲ್ಲ, ಅಂದ್ಬಿಡಿ ಮುಂದಿನ ಪ್ರಶ್ನೆ. ಆದರೆ ನಿಮಗೆ ಈಗ ಜಿಮೇಲ್ ಐ ಅಕೌಂಟ್ ಮೇಲೆ ಬೇಕಾಗಿತ್ತು, ಅದು ಕ್ರಿಯೇಟ್ ಮಾಡಿ ಆಗಿದೆ. ನೀವು ಮಾಡಬೇಕಂತ ಕೆಲಸ ಏನು ಹೇಳಿದ್ರೆ, ತಾವು ಈಗ ಆ ಜಿಮೇಲ್ ಐ ಡಿಯನ್ನು ಒಂದು ಕಡೆ ಬರೆದಿಟ್ಕೊಳ್ಬೇಕು. ಅದಕ್ಕೆ ನೀವು ಯೂಸ್ ಮಾಡಿದಂಥ ಪಾಸ್ವರ್ಡನ್ನು ಯಾವುದನ್ನು ನೀವು ಕೊಟ್ಟಿದ್ರಿ, ಕನ್ಫರ್ಮ್ ಪಾಸ್ವರ್ಡ್ ಅಂತ ಎರಡು ಸರಿ ಕೊಟ್ಟಿದ್ದು ನೆನಪು ಮಾಡಿಕೊಳ್ಳಿ. ಆ ಜಿಮೇಲ್ ಐ ಡಿಯ ಪಾಸ್ವರ್ಡನ್ನು ಮತ್ತು ಜಿಮೇಲ್ ಐ ಡಿಯನ್ನು ಸರಿಯಾಗಿ ಬರೆದಿಟ್ಕೊಂಡು ಕಾಲಕ್ಕೆ ನಿಮಗೆ ಹೇಳಿ ಕೇಳ್ತಾರೆ ಅದನ್ನು ಯೂಸ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರೆ ಅದು ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಿಡಿ. ಥ್ಯಾಂಕ್ ಯು ಫ್ರೆಂಡ್ಸ್.